ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂಥ ನನ್ನ ಪ್ರಿಯ ವೀಕ್ಷಕರಿಗೆ ವಂದನೆಗಳು. ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮ್ಮ ಮುಂದೆ ಇಟ್ಟಿರತಕ್ಕಂಥ ನಿನ್ನ ವಾಕ್ಯದ ಈ ಸತ್ಯವಾಕ್ಯ, ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ ಅದರ ಅಧ್ಯಯನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದನ್ನು ಮುಂದುವರಿಸುವಾಗ ನಿನ್ನ ಕೃಪೆ ನಮಗೆ ಅನುಗ್ರಹಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನಗಳು ಉಂಟಾಗಲಿ ಕರ್ತನೆ, ಆಮೇನ್. ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ ಅಲ್ಲಿ ನಾವು ಒಂದನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೇಸು ಕ್ರಿಸ್ತನ ಅಪೊಸ್ತಲನಾದ ಪೇತ್ರನು ಪೊಂತ, ಗಲಾತ್ಯ, ಕಪ್ಪದೋಕ್ಯ, ಆಸ್ಯ, ಬಿಥೋನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂಥ ಪ್ರವಾಸಿಗಳಾದ ದೇವಜನರಿಗೆ, ಅಂದರೆ ಭಕ್ತನಾದಂಥ ಪೇತ್ರನು ಇವಾಗ ಈ ಪತ್ರಿಕೆಯನ್ನು ಬರೆಯುವಾಗ ತನ್ನ ಕುರಿತಾಗಿ ಆತನು ತಾನು ಯಾರು ಅಂತ ಹೇಳಿಕೊಳ್ತಾ ಇದ್ದಾನೆ. ಏನು ಹೇಳಿದ ನೋಡ್ರಿ, Peter, an apostle of Jesus Christ. Yesu Christana apostalanada Petranu embudagi. Now when we go to other verses, the other New Testament Bible verses, it also identify Peter as an apostle and places his name at the head of each list of Jesus apostle. Now bere suvarthegalannu noduvaga, devara vakyada itara bhagagalannu noduvaga, petranu yesu kristanu aarisidanta apostalaralli itana hesaru ಭಾಳ ಮುಂದಕ್ಕಿರುವುದನ್ನು ನೋಡ್ತೇವೆ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಉಂಟದ್ದು. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಉಂಟು. ಲೂಕನ ಸುವಾರ್ತೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಉಂಟು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 13ನೇ ವಚನದಲ್ಲಿ ಉಂಟು. ಈ ಎಲ್ಲ ವಚನಗಳನ್ನು ನಾವು ನೋಡುವಾಗ, ವೆನ್ ವಿ ಸಿ ಆಲ್ ದೀಸ್ ಬೈಬಲ್ ರೆಫರೆನ್ಸಸ್, ಇಟ್ ಎಂಫಸೈಸ್ ದ್ಯಾಟ್ ಹೀ ವಾಸ್ ದ ಲೀಡರ್ ಆಫ್ ದ 12.
ಹನ್ನೆರಡು ಜನ ಯೇಸು ಕ್ರಿಸ್ತನು ಆರಿಸಿದಂಥ ಪ್ರತ್ಯೇಕಿಸಿದಂಥ ಹನ್ನೆರಡು ಜನ ಅಪೋಸ್ತಲರಲ್ಲಿ ಪೇತ್ರನು ಒಬ್ಬ ನಾಯಕನಾಗಿರುವುದನ್ನು ನೋಡ್ತೇವೆ. ನೌ ಪೀಟರ್ಸ್ ಇಂಟೆನ್ಷನ್ ಇನ್ ದಿಸ್ ಫಸ್ಟ್ ಪಾರ್ಟ್ ಆಫ್ ಹಿಸ್ ಸ್ಯಾಲ್ಯೂಟೇಷನ್, ಪೇತ್ರನು ಹೀಗೆ ತನ್ನ ವಂದನೆಗಳನ್ನು ತನ್ನ ಪತ್ರಿಕೆಯ ಮೊದಲಿನ ಭಾಗದಲ್ಲಿ ಆತನು ಕೊಡುತ್ತಿರುವಾಗ ಇಟ್ ವಾಸ್ ನಾಟ್ ಓನ್ಲಿ ಟು ಐಡೆಂಟಿಫೈ ಹಿಸ್ ರೀಡರ್ಸ್, ತನ್ನ ಓದುಗರ ಪರಿಚಯ ಮಾಡೋದು ಮಾತ್ರ ಅಲ್ಲ, ಹೀ ವಾಂಟೆಡ್ ಟು ಐಡೆಂಟಿಫೈ ಹಿಸ್ ರೀಡರ್ಸ್ ಆ್ಯಸ್ ಟು ದೇರ್ ಹೆವನ್ಲಿ ಒರಿಜಿನ್ ಆ್ಯಸ್ ದ ಇಲೆಕ್ಟ್ ಆಫ್ ಗಾಡ್, ಬಟ್ ಆಲ್ಸೋ ಇನ್ ರಿಲೇಷನ್ ಟು ದೇರ್ ಕಂಡೀಷನ್ ಆ್ಯಸ್ ಅರ್ಥ್ಲಿ ರೆಸಿಡೆಂಟ್ಸ್. ನೋಡ್ರಿ, ಆತನ ಏನು ಹೇಳ್ತಾ ಇದ್ದಾನಂತ ಹೇಳಿದ್ರೆ, ಅವನು ತನ್ನ ಪರಿಚಯ ಮಾಡಿಕೊಂಡ, ತಾನು ಯಾರು, ಯೇಸು ಕ್ರಿಸ್ತನ ಅಪೋಸ್ತಲನಾದ ಪೌಲನ್. ಆಮೇಲೆ ಅಲ್ಲಿಗೆ ಆ ಬರೆದಂಥ ವಿಶ್ವಾಸಿಗಳ ಕುರಿತಾಗಿ ಬರೆಯುವಾಗ ಅವರ ಕುರಿತಾಗಿ ಆತನೇನು ಹೇಳ್ತಾನೆ ನೋಡ್ರಿ, ಗಮನಿಸಿರಿ. ಪೊಂತ, ಗಲಾತ್ಯ, ಕಪದೋಕ್ಯ, ಆಸ್ಯಾ, ಬಿಥೂನ್ಯ ಎಂಬ ಸೀಮೆಗಳಲ್ಲಿ ಚದರಿರುವಂಥ ಪ್ರವಾಸಿಗಳಾದ ದೇವಜನರು ಇವರು ಯಾರಂತೆ, ಪ್ರವಾಸಿಗಳಾಗಿ ಚದರಿರುವಂಥ ದೇವಜನರು. ಅಂದರೆ ನಾವು ಯಾವುದೇ ಒಂದು ಸ್ಥಳ ಬೇರೆ ಕಡೆಗೆ ಹೋದರೆ, ನಮ್ಮ ಊರು ಬಿಟ್ಟು ಹೋದರೆ, ನಾವು ಆ ಸ್ಥಳದಲ್ಲಿ ನಾವು ಪರಕೀಯರು, ನಾವು ನಮ್ಮ ದೇಶಕ್ಕೆ ಯಾರಾದರೂ ಬೇರೆ ದೇಶದಿಂದ ಯಾರಾದರೂ ಬಂದರೆ, ನಾವು ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಅವರ ಕುರಿತಾಗಿ ನಾವು ಉಪಯೋಗ ಮಾಡುವಂಥ ಒಂದು ಪದ ಏನು, ಅವರು ಪರಕೀಯರು, ಫಾರಿನರ್ಸ್. ಅವರು ಏನಂತೆ, ಪರಕೀಯರು ಅಥವಾ ಟ್ರಾವೆಲರ್ಸ್, ಪ್ರವಾಸಿಗಳು, ಅವ್ರು ನಮ್ಮ ದೇಶದವರಲ್ಲ. ಸೊ ದಿ ಅಪೋಸ್ಟಲ್ ಡಿಸ್ಕ್ರೈಬ್ಸ್ ಹಿಸ್ ರೀಡರ್ಸ್ ಇನ್ ದೇರ್ ಅರ್ಲಿ ಅರ್ಥ್ಲಿ ಕಂಡೀಷನ್ ಆಸ್ ಏಲಿಯನ್ಸ್. ಇವರು ಯಾರು, ಪರಕೀಯರು, ಏಲಿಯನ್ಸ್, ಪರದೇಶದವರು. ದಟ್ ಮೀನ್ಸ್ ಇಟ್ ಡಿನೋಟ್ಸ್ ದೋಸ್ ಹೂ ಆರ್ ಟೆಂಪರರಿ ರೆಸಿಡೆಂಟ್ಸ್, ತತ್ಕಾಲಕ್ಕೆ ಇಲ್ಲಿದ್ದಾರೆ ಅಷ್ಟೇ. ನೋಡ್ರಿ, ನಮ್ಮ ದೇಶದಲ್ಲಿ ಕೆಲವರು ಪರದೇಶದವರು ಇಲ್ಲಿರ್ಬೋದು ತತ್ಕಾಲಕ್ಕೆ, ಟೆಂಪರರಿಯಾಗಿ. ಆಮೇಲೆ ಅಪೋಸ್ಟಲ್ ಫರ್ದರ್ ಐಡೆಂಟಿಫೈಸ್ ದಮ್ ಆಸ್ ಪೀಪಲ್ ಹೂ ಆರ್ ಸ್ಕ್ಯಾಟರ್ಡ್ ಥ್ರೂ ಔಟ್. ಇವರು ಈ ಇಷ್ಟು ಸೀಮೆಗಳಲ್ಲಿ ಚದರಿ ಹೋದವರು, ಚದರಿ ಇರುವಂಥವರು. ದೇ ವರ್ ಸ್ಕ್ಯಾಟರ್ಡ್ ಥ್ರೂ ಔಟ್ ವೇರಿಯಸ್ ಲೋಕಲ್ಸ್, ಸ್ಕ್ಯಾಟರ್ಡ್, ಚದರಿಸಲ್ಪಟ್ಟವರು. ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ಡಯಸ್ಫೋರಾ ಎಂಬುದಾಗಿ ಹೆಸರುಂಟು, ಅಥವಾ ಆಂಗ್ಲ ಭಾಷೆಯಲ್ಲಿ ಆ ಪದ ಬಂದಿಯದೆ ಡಿಸ್ಪರ್ಷನ್. ಡಯಸ್ಫೋರಾ ಎಂಬ ಗ್ರೀಕ್ ಪದದಿಂದ ಆಂಗ್ಲ ಪದ ಬಂದಿಯದೇನು, ಡಿಸ್ಪರ್ಷನ್, ಅಂದರೆ ಚದರಿಸಲ್ಪಟ್ಟವರು, ಡಿಸ್ಪರ್ಸ್ ಆದವರು. ನನ್ನ ಪ್ರಿಯರೇ, ಈ ಒಂದು ಪದ ನಾವು ಆಲೋಚನೆ ಮಾಡುವಾಗ ನಾವು ತಿಳ್ಕೊಳ್ಳಬೇಕಾದಂಥ ಒಂದು ಸತ್ಯ, ಸಿ
We are not belonging to this world. Now, ee lokakke seridavaralla. Now, yaragiddeve? Now, paradeshadavaru. Yava desha? Now, hogabekada desha? ಅದು ಅಮೆರಿಕ ಜರ್ಮನಿ ಅಲ್ಲ ಅನೇಕರು ಹೇಳುದುಂಟು ಕ್ರೈಸ್ತರೆಲ್ಲ ಅವರೆಲ್ಲ ಪರದೇಶದಿಂದ ಬಂದವರು ಖಂಡಿತವಾಗಿ ಹೌದು ಆದರೆ ಯಾವ ದೇಶ ಅದು ಅದು ಜರ್ಮನಿ ಅಲ್ಲ ಅಮೆರಿಕನೂ ಅಲ್ಲ ಆದರೆ ಪರಲೋಕ ಸಿ ದ ಗಾಡ್ ಕಾಲ್ಡ್ ಪೀಟರ್ ಟು ಬಿ ದ ಅಪೋಸಲ್ ಟು ದ ಜೂಸ್ ಗಲಾತಿಯವರಿಗೆ ಬರೆದ ಪತ್ರ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ದೇವರು ಪೇತ್ರನನ್ನು ಅಪೊಸ್ತಲರು ಯಹೂದ್ಯರಿಗೆ ಅಪೊಸ್ತಲನಾಗಿ ದೇವರು ಆತನನ್ನು ನೇಮಕ ಮಾಡಿದ ಕರ್ದ ದ ಆಬ್ಸೆನ್ಸ್ ಆಫ್ ದ ಡೆಫಿನೆಟ್ ಆರ್ಟಿಕಲ್ ವಿತ್ ದ ಡಯಸ್ಪೋರಾ ಎಂಬುದಾಗಿ ಹೇಳುವಾಗ ಚದರಿಸಲ್ಪಟ್ಟವರು ಎಂಬುದಾಗಿ ಹೇಳುವಾಗ ಪೀಟರ್ ವಾಸ್ ನಾಟ್ ಅಡ್ರೆಸ್ಸಿಂಗ್ Jews alone, but even others. Nana priyare, now ondu vishaya navu tilkolbeku. Navu ee lokadalli jeevistha iddeve. Adare ee lokadavaralla. We are aliens. We are aliens in the world. ಆದುದರಿಂದ ಕ್ರೈಸ್ತ ಸಭೆ ವೆನ್ ವಿ ಟಾಕ್ ಅಬೌಟ್ ದ ಕ್ರಿಶ್ಚಿಯನ್ ಚರ್ಚ್ ದ ಚರ್ಚ್ ಈಸ್ ಕಂಪೋಸ್ಡ್ ಆಫ್ ಸ್ಟ್ರೇಂಜರ್ಸ್ ಆ್ಯಂಡ್ ಪಿಲ್ಗ್ರಿಮ್ಸ್ ಸ್ಕ್ಯಾಟರ್ಡ್ ಥ್ರೂಔಟ್ ದ ಅರ್ತ್ ಹಾಗಾದರೆ ಸಭೆ ಅಂದರೆ ಎಲ್ಲಿಂದ ಬಂದದ್ದು ಬೇರೆ ಬೇರೆ ಸೀಮೆಗಳಲ್ಲಿ ಚದರಿರುವಂಥ ಪ್ರವಾಸಿಗಳಾದ ದೇವ ಜನರಿಂದ ತುಂಬಿದ್ದು ಇವರ ನಿಜವಾದ ಸ್ಥಳ ಯಾವುದು ದೇರ್ ಟ್ರೂ ಹೆವನ್ ಟ್ರೂ ಹೋಮ್ ಈಸ್ ಇನ್ ಹೆವನ್ ಅವರ ನಿಜವಾದಂಥ ಸ್ಥಳ ಅದು ಪರಲೋಕ ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಇಬ್ರಿಯರ ಗ್ರಂಥ ಹನ್ನೊಂದನೇ ಅಧ್ಯಾಯ ಹದಿಮೂರರಿಂದ ಹದಿನಾರನೇ ವಚನ ಇನ್ನು ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಇವೆಲ್ಲವುಗಳನ್ನು ನೋಡುವಾಗ ನಾವು ಒಂದು ತಿಳ್ಕೊಳ್ತೇವೆ ಏನೆಂದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟಂಥ ಆತನ ಮಕ್ಕಳ ನಿಜವಾದಂಥ ಮನೆ ದ ಹೌಸ್ ಅ ಹೋಮ್ ನಾಟ್ ದಿಸ್ ವರ್ಲ್ಡ್ ಬಟ್ ಹೆವನ್ ಪರಲೋಕ ನಮ್ಮ ಮನೆ ಆದರೆ ಸ್ಪೆಸಿಫಿಕಲಿ He was addressing the church in Pontus. Petrano bahala spashtavagi aa seemegalalliddanta ee sabegalu ellella ittante aa sabegalu Pontia Galatia Cappadocia Asia Bithynia ಎಂಬ ಸೀಮೆಗಳಲ್ಲಿ ಇದ್ದಂಥ ಸಭೆಗಳು ಇವೆಲ್ಲ ಎಲ್ಲಿತ್ತಂತೆ ಇಟ್ ವಾಸ್ ಇನ್ ಏಷ್ಯಾ ಮೈನರ್ ಅಥವಾ ನೂತನವಾದಂಥ ಈಗಿನ ಟರ್ಕಿ ಎಂಬಂಥ ಸ್ಥಳ ನೋಡ್ರಿ ಪೊಂತಸ್ ನೀವು ಒಂದು ವೇಳೆ ಬೈಬಲ್ನ ಮ್ಯಾಪ್ ತೆಕ್ಕೊಂಡು ನೋಡಿದರೆ ಗೊತ್ತಾಗ್ತದೆ ಪೊಂಟಸ್ ಎಂಬಂಥದ್ದು It was in the far north, ಬಹಳ ಉತ್ತರದಲ್ಲಿದ್ದಂಥ ಒಂದು ಸ್ಥಳ And Jewish pilgrim from there were in Jerusalem during the extraordinary events of Pentecost. ಅದೊಂದು ಪ್ರವಾಸಿ ಸ್ಥಳವಾಗಿತ್ತು ಎಂಬುದಾಗಿ ನಾವು ಅಪೊಸ್ತಲಕೃತ್ಯ 2:9 ನಾವು ನೋಡ್ತೇವೆ ಅಷ್ಟು ಮಾತ್ರ ಅಲ್ಲ ಈ ಸ್ಥಳ ಅದು ಅಕ್ವಿಲ ಅವರ ಒಂದು ಮನೆಯಾಗಿತ್ತು ದ ಜೂ ಹೂ ವಿತ್ ಹಿಸ್ ವೈಫ್ ಪ್ರಿಸಿಲ್ಲಾ ಬಿಕೇಮ್ ಕ್ರಿಶ್ಚಿಯನ್ಸ್ ಅಕ್ವಿಲನ ಹೆಂಡತಿ ಪ್ರಿಸಿಲ್ಲಾ ಆಕೆಯ ಜೊತೆಯಲ್ಲಿ
ಅವರಿಬ್ಬರು ಕ್ರೈಸ್ತರಾದರು. ಸಬ್ಸಿಕ್ವೆಂಟ್ಲಿ ದೇವರ್ ಮಿನಿಸ್ಟರ್ ವಿತ್ ಪಾಲ್. ಅಪೋಸ್ತಲಕೃತ್ಯ 18:18 ನೋಡ್ತೇವೆ ನಾವು. ಆಮೇಲೆ ಎರಡನೇದಾಗಿ ಅಲ್ಲಿ ಬರೆದದ್ದು ಗಲಾತ್ಯ. ಗಲಾತ್ಯ ವಾಸ್ ಇನ್ ಸೆಂಟ್ರಲ್ ಏಷ್ಯಾ ಮೈನರ್, ಅಥವಾ ಈಗಿರುವಂಥ ಟರ್ಕಿಯ ಮಧ್ಯಭಾಗದಲ್ಲಿದ್ದಂಥ ಒಂದು ಸ್ಥಳ ಗಲಾತ್ಯ. ಆ್ಯಂಡ್ ಕಂಟೈನ್ ದ ಟೌನ್ ಆಫ್ ದರ್ಬೆ ಆ್ಯಂಡ್ ಲಿಸ್ತ್ರ. ದರ್ಬೆ ಮತ್ತು ಲುಸ್ತ್ರ ಎಂಬಂಥ ಎರಡು ಪಟ್ಟಣಗಳು ಮತ್ತು ಇಕೋನಿಯಂ ಎಂಬುವಂಥದ್ದು ಕೂಡ ಅಲ್ಲಿತ್ತು. ಮತ್ತು ಪೌಲನು ಈ ಸ್ಥಳಗಳಿಗೆ ಹೋಗಿ ವಾಕ್ಯವನ್ನು ಸಾರಿದ ಎಂಬುದಾಗಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡ್ತೇವೆ. ಆಮೇಲೆ ಮುಂದಕ್ಕೆ ಇನ್ನೊಂದು ಸ್ಥಳ ಯಾವುದಂತೆ, ಅದು ಆತನು ಹೇಳ್ತಾ ಇರುವಂಥದ್ದು ಕಪ್ಪದೋಕ್ಯ. ಕಪ್ಪದೋಕ್ಯ ವಾಸ್ ಲೊಕೇಟೆಡ್ ಇನ್ ದ ಈಸ್ಟ್ ಪೋರ್ಷನ್ ಆಫ್ ಏಷ್ಯಾ ಮೈನರ್, ನಾರ್ತ್ ಆಫ್ ಸಿಲಿಸಿಯಾ. ನಾವು ಇದು ಏಷ್ಯಾ ಮೈನರ್ನಲ್ಲಿ ಅಥವಾ ಟರ್ಕಿಯಲ್ಲಿ ಅಲ್ಲಿದ್ದಂಥ ಇನ್ನೊಂದು ಸ್ಥಳವಾಗಿತ್ತಿದು. ಅದಾದ ನಂತರ ನಾವು ಮುಂದಕ್ಕೆ ನೋಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ವಿವರಣೆಗಳನ್ನು ನಾವು ನೋಡ್ಬೋದು. ಆ ನಂತರ ಬಿತೂನ್ಯದ ಕುರಿತಾಗಿ ಆತನು ಬರೀತಾನೆ. ಬಿತೂನ್ಯ ವಾಸ್ ಲೊಕೇಟೆಡ್ ಇನ್ ನಾರ್ತ್ ವೆಸ್ಟ್ ಏಷ್ಯಾ ಮೈನರ್ ನಿಯರ್ ದ ಬೋಸ್ಫೋರಸ್, ದ ಸ್ಟ್ರೈಟ್ ಸಪರೇಟಿಂಗ್ ದ ಯುರೋಪಿಯನ್ ಆ್ಯಂಡ್ ಏಷ್ಯನ್ ಸೆಕ್ಷನ್ಸ್ ಆಫ್ ಮಾಡರ್ನ್ ಟರ್ಕಿ. ಈಗಿರುವಂಥ ಟರ್ಕಿಯ ಪಕ್ಕದಲ್ಲಿದ್ದಂಥ ಒಂದು ಸ್ಥಳ ಅದಾಗಿ. ದಿಸ್ ಪ್ರಾವಿನ್ಸ್ ಇಸ್ ಮೆನ್ಷನ್ ಓನ್ಲಿ ಒನ್ ಅದರ್ ಪ್ಲೇಸ್ ಇನ್ ದ ನ್ಯೂ ಟೆಸ್ಟಮೆಂಟ್. ಇನ್ನೊಂದು ಭಾಗದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅದು ಬರೆದದ್ದು. ವೆನ್ ದ ಹೋಲಿ ಸ್ಪಿರಿಟ್ ಡ್ಯೂರಿಂಗ್ ಪಾಲ್ ಸೆಕೆಂಡ್ ಮಿಷನರಿ ಜರ್ನಿ ಫಾರ್ ಬೇಡ್ ಹಿಮ್ ಫ್ರಮ್ ಎಂಟರಿಂಗ್ ಇಟ್. ಪೌಲನು ಆ ಸ್ಥಳಕ್ಕೆ ಹೋಗದಂತೆ ಪವಿತ್ರಾತ್ಮನು ಹೇಳಿರುವಂಥದ್ದನ್ನು ಅಪೊಸ್ತಲ ಕೃತ್ಯ 16:7 ನೋಡ್ತೇವೆ ನಾವು. ಆಮೇಲೆ ನಾವು ಈ ರೀತಿಯಾಗಿ ವಾಕ್ಯ ಭಾಗಗಳನ್ನು ನಾವು ಅಧ್ಯಯನ ಮಾಡುವಾಗ, ಆಸ್ ದ ಜಿಯೋಗ್ರಾಫಿಕಲ್ ಏರಿಯಾಸ್ ಪೀಟರ್ ಮೆನ್ಷನ್ಡ್ ಇನ್ ಇಸ್ ಸ್ಯಾಲ್ಯುಟೇಷನ್ ಇಂಡಿಕೇಟ್ ದಿಸ್ ಲೆಟರ್ ಹ್ಯಾಡ್ ಎ ವೆರಿ ವೈಡ್ ಸರ್ಕ್ಯುಲೇಷನ್. ಆತನು ಬರೆದಂಥ ಈ ಎಲ್ಲ ಸ್ಥಳಗಳ ಹೆಸರುಗಳನ್ನು ನಾವು ಗಮನಿಸುವಾಗ, ಈ ಪತ್ರವು ಬಹಳ ವಿಸ್ತಾರವಾಗಿ ಅದು ಚಲಾವಣೆಯಲ್ಲಿ ಬಂತು ಎಂಬುದಾಗಿ. ಫಾರ್ ಎಕ್ಸಾಂಪಲ್, ದೇರ್ ವೆರ್ ಎಟ್ ಲೀಸ್ 7 ಚರ್ಚಸ್ ಇನ್ ಏಷ್ಯಾ ಮೈನರ್. ನಾವು ನೋಡುವ ಹಾಗೆ ಈ ಏಷ್ಯಾ ಮೈನರ್ ಅಥವಾ ಮಾಡರ್ನ್ ಟರ್ಕಿಯಲ್ಲಿ 7 ಸಭೆಗಳ ಕುರಿತಾಗಿ ಸತ್ಯವೇದ ಹೇಳ್ತದೆ. ಯಾವುದದ 7 ಸಭೆಗಳು? ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದೇಸ್, ಫಿಲದೆಲ್ಫಿಯಾ, ಲವೋದೇಶಿಯಾ. ದಟ್ 30 years ಲೇಟರ್ received special revelation from the risen Christ himself. ಪುನರುತ್ಥಾನವಾದಂಥ ಯೇಸು ಕ್ರಿಸ್ತನು ಅವರಿಗೆ ಕೊಟ್ಟಂಥ ಪ್ರಕಟಣೆಯನ್ನು ನಾವು ಪ್ರಕಟಣೆ ಗ್ರಂಥದಲ್ಲಿ ನಾವು 1-3 ನಾವು ಗಮನಿಸ್ತೇವೆ. ಆ್ಯಂಡ್ ದೇರ್ ವೆರ್ ಅದರ್ ನೋಟೆಬಲ್ ಪ್ಲೇಸಸ್ ಇನ್ ಏಷ್ಯಾ ಮೈನರ್. ಈ ಏಷ್ಯಾ ಮೈನರ್ ಅಥವಾ ಟರ್ಕಿಯಲ್ಲಿ ಇತರ ಸ್ಥಳಗಳು ಕೂಡ ಇತ್ತು. ಯಾವುದದು? ದೇವರ್ ಕೊಲೊಸೆ, ದಟ್ ಪೀಟರ್ ಡಿಡ್ ನಾಟ್ ಈವನ್ ಮೆನ್ಷನ್. ಕೊಲೊಸೆ ಪಟ್ಟಣ ಪೇತ್ರನ ಅದರ ಕುರಿತು ಬರೆಯಲಿಲ್ಲ. ಆಮೇಂತರ ಹಿ ವಾಸ್ ರೈಟಿಂಗ್ ಟು ಎ ಲಾರ್ಜ್ ನಂಬರ್ ಆಫ್ ಬಿಲೀವರ್ಸ್ ಸ್ಕ್ಯಾಟರ್ಡ್ ಆ್ಯಸ್ ಎ ಸ್ಪಿರಿಚುವಲ್ ಏಲಿಯನ್ಸ್ ಥ್ರೂ ಔಟ್ ಎ ಹಾಸ್ಟೈಲ್ ಪಾಗಾನ್ ರಿಲಿಜನ್. ಬೇರೆ ಬೇರೆ ಕಡೆಗಳಲ್ಲಿ
ಕ್ರೈಸ್ತರಿಗೆ ಹಿಂಸೆ ಉಂಟಾದಂತ ವೇಳೆ ಚದರಿ ಹೋದಂತ ಮೂಲೆ ಮೂಲೆಗಳಲ್ಲಿ ಇರುವಂತ ಕ್ರೈಸ್ತರನ್ನು ಉದ್ದೇಶಿಸಿ ಆತನ ಪತ್ರ ಬರೆದ. ಸೋ ಪೀಟರ್ ಅಡ್ರೆಸ್ಡ್ ಸಚ್ ಎ ವೈಡ್ ಆಡಿಯನ್ಸ್ because the Roman persecution of Christians had swept across the empire. ನೋಡ್ರಿ, ರೋಮ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತರಿಗೆ ಉಂಟಾದಂಥ ಹಿಂಸೆ ಆ ಸಾಮ್ರಾಜ್ಯದ ಉದ್ದ ಅಗಲಕ್ಕೆ ಅದು ಹರಡಿ ಹೋಗಿತ್ತು. ಬಿಲೀವರ್ಸ್ ಇನ್ ಎವ್ರಿ ಪ್ಲೇಸ್ ವರ್ ಗೋಯಿಂಗ್ ಟು ಸಫರ್. ಎಲ್ಲ ಕಡೆಗಳಲ್ಲಿರತಕ್ಕಂಥ ವಿಶ್ವಾಸಿಗಳು ಅವರು ಸಂಕಟ ಪಡಲೇಬೇಕಾಗಿತ್ತು. ಲೂಕನ ಸುವಾರ್ತೆ 21:12 ಫಿಲಿಪ್ಪಿಯರಿಗೆ ಬರೆದ ಪತ್ರ 1:29 ಯಾಕೋಬನು ಬರೆದ ಪತ್ರ 1:3 ಈ ಎಲ್ಲ ವಚನಗಳಲ್ಲಿ ನಾವು ನೋಡುವಂಥ ಒಂದು ಸತ್ಯಾಂಶವೇನೆಂದರೆ ಕ್ರೈಸ್ತ ವಿಶ್ವಾಸಿಗಳು ಅವರು ಸಂಕಟವನ್ನು ದಾಟಿ ಹೋಗಬೇಕಾಗಿದೆ. ನನ್ನ ಪ್ರಿಯರೇ, ನಾವು ಒಂದು ನೆನಪಿಟ್ಟುಕೊಳ್ಳಬೇಕು, ಕ್ರೈಸ್ತ ಸಭೆಗೆ ವಿರೋಧಗಳು ಉಂಟಾದದ್ದು ಅಥವಾ ಆಗ್ತಾ ಇರುವುದು ಈಗ ಅಲ್ಲ. ಲೆಟ್ ಅಸ್ ನಾಟ್ ಬಿ ಸರ್ಪ್ರೈಸ್ಡ್ ದಟ್ ದ ಪರ್ಸಿಕ್ಯೂಷನ್ ಆಫ್ ಕ್ರಿಶ್ಚಿಯನ್ಸ್ ಈಸ್ ನಾಟ್ ಎ ಮಾಡರ್ನ್ ಥಾಟ್. ಇದೊಂದು ಆಧುನಿಕವಾದಂಥ ಯುಗದಲ್ಲಿ ಬಂದದ್ದಲ್ಲ. ಕ್ರೈಸ್ತ ಸಭೆಯ ಪ್ರಾರಂಭದಿಂದಲೇ ಕ್ರೈಸ್ತ ವಿಶ್ವಾಸಿಗಳು ಯೇಸು ಕ್ರಿಸ್ತನ ನಾಮದ ನಿಮಿತ್ತವಾಗಿ ಸಂಕಟ ಹಿಂಸೆಗಳಿಗೆ ಒಳಗಾದರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದುದರಿಂದ ಪೇತ್ರನು ಬರೆದಂಥ ಈ ಪತ್ರದಲ್ಲಿ ಬಹಳ ಅಮೂಲ್ಯವಾದಂಥ ಒಂದು ಸತ್ಯವನ್ನು ಆತನು ನಮ್ಮ ಗಮನಕ್ಕೆ ತರುವಂಥವನಾಗಿದ್ದಾನೆ. ನಮ್ಮ ಕ್ರೈಸ್ತ ಜೀವನ ಯಾವ ರೀತಿಯಲ್ಲಿರಬೇಕು, ನಮ್ಮ ಕ್ರೈಸ್ತ ಬಾಳ್ವೆ ನಾವು ಯಾವ ರೀತಿಯಲ್ಲಿ ಸಾಗಿಸಬೇಕು, ಅಜ್ಞಾನಿಗಳ ಹಾಗೆ ನಾವು ಇರಬಾರದು, ದುಷ್ಕೃತ್ಯಗಳನ್ನು ನಾವು ವಿಸರ್ಜಿಸಬೇಕು ಮತ್ತು ಬರತಕ್ಕಂಥ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಕ್ತಿಯಿಂದ ನಡೆಯಬೇಕು. ಅಷ್ಟು ಮಾತ್ರ ಅಲ್ಲ, ಸಭೆಯ ನಾಯಕರಾದಂಥ ಹಿರಿಯರು ಯಾವ ರೀತಿಯಲ್ಲಿ ಅವರು ಇರಬೇಕು ಎಂಬಂಥ ಪ್ರಬೋಧನೆಗಳನ್ನು ಒಳಗೊಂಡಂಥ ಒಂದು ಪತ್ರ ಪೇತ್ರನು ಬರೆದ ಮೊದಲನೇ ಪತ್ರಿಕೆ. ಆದ್ದರಿಂದ ಹಿಂಸೆಯ ಹಿನ್ನೆಲೆಯಲ್ಲಿ ಕ್ರೈಸ್ತ ಸಭೆ ದೃಢವಾಗಿ ಯಾವ ರೀತಿಯಲ್ಲಿ ಇರಬೇಕು ಎಂಬಂಥ ಸತ್ಯವನ್ನು ಬರೆದಂಥ ಪೇತ್ರನು. ಸೋ ದ ಅಪಾಸ್ಟಲ್ ವಾಂಟೆಡ್ ದೋಸ್ ಬಿಲೀವರ್ಸ್ ಟು ರಿಮೆಂಬರ್ ದ್ಯಾಟ್ ಇನ್ ದ ಮಿಡ್ಸ್ಟ್ ಆಫ್ ಪೊಟೆನ್ಷಿಯಾಲಿಟಿ ಆಫ್ ಗ್ರೇಟ್ ಸಫರಿಂಗ್ ಆ್ಯಂಡ್ ಹಾರ್ಡ್ಶಿಪ್ ದೇ ಸ್ಟಿಲ್ ಆರ್ ದ ಚೋಸನ್ ಆಫ್ ಗಾಡ್. ಅವರು ಹಿಂಸೆಯ ಮಧ್ಯದಲ್ಲಿ ದಾಟಿ ಹೋಗಬೇಕಾಗಿ ಬಂದರು, ಅವರು ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಏನು, ನಾವು ದೇವರಿಂದ ಆರಿಸಲ್ಪಟ್ಟವರು. ಆ್ಯಂಡ್ ದಟ್ ಆಸ್ ದೇ ಕುಡ್ ಫೇಸ್ ಪರ್ಸಿಕ್ಯೂಷನ್ ದೇ ವಿಲ್ ಬಿ ಏಬಲ್ ಟು ಫೇಸ್ ಇಟ್ ಇನ್ ಟ್ರಯಂಫೆಂಟ್ ಹೋಪ್. ಅವರು ವಿಶೇಷವಾದ ಜಯೋತ್ಸವದೊಡನೆ ಆ ನಿರೀಕ್ಷೆಯೊಡನೆ ಆ ಹಿಂಸೆಯನ್ನು ಅವರು ಎದುರು ನೋಡಲಿಕ್ಕೆ ಆಗ್ತದೆ ಎಂಬುದಾಗಿ. ನನ್ನ ಪ್ರಿಯರೇ, ಈ ಒಂದು ಗಂಭೀರವಾದಂಥ ಸತ್ಯದ ಆ ಒಕ್ಕಣೆಯೊಡನೆ ಇಂಟ್ರಡಕ್ಷನ್ ಭಕ್ತನಾದಂಥ ಪೇತ್ರನು ತನ್ನ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದಾನೆ. ನಾವು ಮುಂದಿನ ದಿನಗಳಲ್ಲಿ ಇದರ ಆಳವಾದ ಅಧ್ಯಯನವನ್ನು ನಾವು ಮುಂದುವರಿಸೋಣ. ಅಲ್ಲಿಯವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನದಾಸನಾದಂಥ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆಯ ಮುನ್ನುಡಿಯಾಗಿ ಕೆಲವು ವಿಷಯಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ಕರ್ತನೇ, ನಮ್ಮ ಜೀವನದಲ್ಲಿ
ನಿನ್ನ ವಾಕ್ಯದ ಅಧ್ಯಯನವು ಅದು ನಮ್ಮ ಆತ್ಮಿಕ ಜೀವನದಲ್ಲಿ ಕಟ್ಟುವಂತೆ ಇರುವಂತೆ ನೀನು ಕೃಪೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇವೆ ಕರ್ತನ ಈ ಸಂದೇಶಗಳನ್ನು ಕೇಳುತ್ತಿರುವಂತ ಎಲ್ಲ ಪ್ರಿಯರನ್ನು ವೈಯಕ್ತಿಕವಾಗಿ ಆಶೀರ್ವದಿಸಿ ನಡೆಸು ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಘನಮಾನಗಳು ಉಂಟಾಗಲಿ ಕರ್ತನೇ ಆಮೇನ್.